ಚುನಾವಣೆ ನಂತರ ಈಗಲ್ಲ ಇದಕ್ಕೆ ರಾಜಕೀಯ ಕಲೆ ಕೊಡ್ತಾರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ನಿಲ್ಲಲು ಬಿಡುವುದಿಲ್ಲ ಎಂದು ಹೇಳಿಕೆ ನೀಡಿದ ಮಾಜಿ ಸಚಿವ ಎಂಬಿ ಪಾಟೀಲ್ ಇದೀಗ ಉಲ್ಟಾ ಹೊಡೆದಿದ್ದಾರೆ ಎಲ್ಲ ಉಪಪಂಗಡ ಸೇರಿ ಮಾನ್ಯತೆ ಕೇಳಿದೆವು ಸಿಗಲಿಲ್ಲ ಎಂದು ಎಂಬಿ ಪಾಟೀಲ್ ಹೇಳಿದ್ರು ಈಗ ಪ್ರತ್ಯೇಕ ಧರ್ಮದ ಹೋರಾಟ ಇಲ್ಲ ನಾನು ನಾಯಕತ್ವ ವಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ 99 ಉಪಪಂಗಡಗಳಿಗೆ ಒಳ್ಳೆಯದಾಗಬೇಕು ಎಲ್ಲರೂ ಜೊತೆಗೂಡಿ ಹೋಗಬೇಕು ಎಂಬುದಷ್ಟೇ ನನ್ನ ಅನಿಸಿಕೆ ಎಂದರು ಹಿಂದೆ ನಾವು 99 ಉಪಪಂಗಡಗಳನ್ನು ಸೇರಿಸಿ ವೀರಶೈವರನ್ನು ಸೇರಿಸಿ ನಾವು ಧರ್ಮದ ಮಾನ್ಯತೆ ಅಂತ ಹೇಳಿದ್ವಿ ಎಲ್ಲರೂ ಸೇರಿ ಸಮಾಜಕ್ಕೆ ಒಳ್ಳೆಯದು ಮಾಡುವ ಉದ್ದೇಶ ಇದೆ ಅದರ ಹೊರತಾಗಿ ಕೂಗು ಹೋರಾಟ ಪ್ರತ್ಯೇಕ ಎಂದು ಎಲ್ಲೂ ಹೇಳಿಲ್ಲ ಅಲ್ಪಸಂಖ್ಯಾತ ಮಾನ್ಯತೆ ಸಿಕ್ಕಿದರೆ ಯಾರು 2A ಕೇಳುವ ಪರಿಸ್ಥಿತಿ ಬರ್ತಿರಲಿಲ್ಲ ಈಗ ಮುಂದಿನ ನಡೆ 2023 ರ ಚುನಾವಣೆ ನಂತರ ಎಂದು ನಾನು ಹೇಳಿದ್ದೇನೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಈಗ ಯಾವುದೇ ರೀತಿಯ ಕೂಗು ಗೊಂದಲ ಇಲ್ಲ ಎಂದು ತಿಳಿಸಿದ್ದಾರೆ ನಾನು ಪ್ರತ್ಯೇಕ ಧರ್ಮ ಹೋರಾಟ ಕೂಗು ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಎಲ್ಲರೂ ಕೂಡಿ ಒಟ್ಟು ಸಮುದಾಯಕ್ಕೆ ಉದ್ಯೋಗ ಶಿಕ್ಷಣಕ್ಕೆ ಒಳ್ಳೆಯದಾಗಬೇಕು ಎಂದು ಹೇಳಿದ್ದೆ ವೀರಶೈವ ಲಿಂಗಾಯತ ಒಂದೇ ಎಲ್ಲರೂ ಸೇರಿ ಒಂದಾಗಿ ಹೋರಾಟ ಮಾಡೋಣ ಎಂಬುದು ನನ್ನ ಅಭಿಪ್ರಾಯ ಯಾಕೆ ಇದರಲ್ಲಿ ತಪ್ಪು ತಿಳುವಳಿಕೆ ಬಂದಿದೆಯೋ ಗೊತ್ತಿಲ್ಲ ಪ್ರತ್ಯೇಕ ಧರ್ಮ ಹೋರಾಟ ಎಂದಿಲ್ಲ ಎಂದರು ಯಡಿಯೂರಪ್ಪ ದೊಡ್ಡ ನಾಯಕರು ಅವರೊಂದಿಗೆ ನನ್ನ ಹೋಲಿಕೆ ಬೇಡ ನಾವು ಎರಡನೇ ಹಂತದ ನಾಯಕರು ಎಂದು ಎಂಪಿ ಪಾಟೀಲ್ ಹೇಳಿದ್ರು ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ನಮ್ಮ ಮಠ ಮಾನ್ಯಗಳಿಗೆ ನೆರವು ಸಿಗಬೇಕೆಂಬ ಉದ್ದೇಶ ಅದರ ಹೊರತಾಗಿ ಪ್ರತ್ಯೇಕವಾಗಿ ಕೂಗು ಇಲ್ಲವೇ ಇಲ್ಲ ಮಾನ್ಯತೆ ಸಿಗಲಿ ಎಂಬ ಅಭಿಪ್ರಾಯವಷ್ಟೇ ಎಂದು ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಹಾನಿ ಆಗಿಲ್ಲ ಹಿಂದೆಯೂ ಕೂಡ ಇದರ ಬಗ್ಗೆ ಹೇಳಿದ್ದೆ ನಮ್ಮ ಲಿಂಗಾಯತ ಮತಗಳು ಒಟ್ಟಾಗಿ ಇದ್ದವು ಅದರಿಂದ ಮತಗಳು ಹೋಗಿದೆ ಎಂದು ನಾನು ಹೇಳೋದಿಲ್ಲ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಜೊತೆಗೆ ಮಾತನಾಡುವೆ ಬೇಕಾದರೆ ಅವರ ನಾಯಕತ್ವದಲ್ಲಿ ಹೋಗೋಣ ಸಮಾಜದ ಒಳಿತಿಗೆ ಎಲ್ಲರೂ ಕೆಲಸ ಮಾಡೋಣ ಎಂದಿದ್ದಾರೆ ದೀಪಿಕಾ ನ್ಯೂಸ್ ಡೆಸ್ಕ್ 1+ ನ್ಯೂಸ್ ಬೆಂಗಳೂರು ನನ್ನ ಹೇಳಿಕೆಯನ್ನ ಅದು ಚುನಾವಣೆ ನಂತರ ಅಂತ ಹೇಳ್ತನ ಅದು 2 ವರ್ಷ ನಂತರ ಈ ಹೇಳಿಕೆಯನ್ನು ತುರುಸ ಕೆಲವು ಮಾಧ್ಯಮದಲ್ಲಿ ಇದು ಒಂದು ಬೇರೆ ಸಂದೇಶ ಹೋಗಿದೆ ಹೀಗಾಗಿ ಇಲ್ಲಿ ಯಾವುದು ಹೋರಾಟನೂ ಇಲ್ಲ ಯಾವುದು ಪ್ರತ್ಯೇಕನೂ ಇಲ್ಲ ಯಾವುದು ಕೂಗು ಇಲ್ಲ